ಆದಮೇಲೆ ಅಲ್ಲಿಯ ಜನರಿಗೆ ನಾಗರಿಕ ಮೂಲ ಸೌಲಭ್ಯಗಳನ್ನು ಈ ಕಾಯ್ದೆ ಹೆಸರಿನಲ್ಲಿ ಅವರಿಗೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಈಗ ಆ ನಿವಾಸಿಗಳಿಗೆ ಈಗ ನೋಡಿ ಬಾರಿಗೆ ಹೋಗಿಯ ಕಣಂಬಗಾರು ಉರುಳುಗಲ್ಲು ಮತ್ತು ಕಾನೂನು ಗ್ರಾಮಗಳಲ್ಲಿರುವ ಸುಮಾರು 50 ಕೃಷಿಕರ ಮನೆಗಳಿಗೆ ಈ ದಿನವರೆಗೂ ಕೂಡ ವಿದ್ಯುತ್ ಸಂಪರ್ಕ ಕೊಡಕಾಗಿಲ್ಲ. ನಾಗೇಶ್ ಅವರೇ 50 ಮನೆಗಳಿಗೆ ಅವರೆಲ್ಲ ಭೂಮಿ ಶರಾವ ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡೋದಕ್ಕೆ ಭೂಮಿ ಕಳ್ಕೊಂಡು ದ್ವೀಪವಾಸಿಗಳಾಗಿ ಅಲ್ಲಿ ನೆಲೆಸ್ತಾ ಇದ್ದಾರೆ. ಯಾರು ತ್ಯಾಗ ಮಾಡಿದರೆ ಅವರಿಗೆ ವಿದ್ಯುತ್ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ವನ್ಯಜೀವಿ ವಲಯದ ತಕರಾರು, ವಿದ್ಯುತ್ ಲೈನ್ ಹೋಗಾಗಿಲ್ಲ ಅಂತೇಳಿ. ಇದು ನಾಗರಿಕ ಸೌಲಭ್ಯ ವಂಚನೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಇದು ಆಯಿತಾ. ಆಮೇಲೆ ಕರೂರು ಬಾರಂಗಿ ಹೋಬಳಿಯಲ್ಲಿ ಜನರಿಗೆ ಇದುವರೆಗೂ ಕೂಡ ಮೊಬೈಲ್ ಸಂಪರ್ಕ ಇಲ್ಲ. ಅದು ಟವರ್ ನಿರ್ಮಾಣ ಮಾಡೋದಕ್ಕೆ ಆ ಮೊಬೈಲ್ ಕಂಪನಿಗಳಿಗೆ ವನ್ಯಜೀವಿ ವಲಯದ ಕಾಯ್ದೆ ಅಡ್ಡಿ ಆಗ್ತಾ ಇದೆ. ಈ ಯುಗದಲ್ಲಿ ಮೊಬೈಲ್ ಯುಗದಲ್ಲಿ ಇಂಟರ್ನೆಟ್ ಯುಗದಲ್ಲಿ ಇವತ್ತು ಆ ಪ್ರದೇಶ ಕತ್ತಲಾಗಿದೆ. ಅವರಿಗೆ ಸಂಪರ್ಕ ಇಲ್ಲ, ಒಂದು ರಸ್ತೆ ಮಾಡೋದಕ್ಕೆ ಅವ್ರಿಗೆ ಬಿಡೋದಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಯಾವುದೇ ಥರದ ಕಮ್ಯುನಿಕೇಷನ್ ಇಲ್ಲ. ಈ ರೀತಿ ಮಾಡಿ ಇವತ್ತು ವನ್ಯಜೀವಿ ಕಾಯ್ದೆ ಹೆಸರಿನಲ್ಲಿ ಆ ಜನರಿಗೆ ಬಯಲು ಜೈಲು ಮಾಡಿಟ್ಟಿದ್ದಾರೆ. ಸುಮಾರು 30,000 ಜನಸಂಖ್ಯೆ ಇರತಕ್ಕಂಥ ಎರಡು ಹೋಬಳಿಗಳಲ್ಲಿ ಈಗ ಅವರು ನೋ ನೆಟ್ವರ್ಕ್ ನೋ ವೋಟಿಂಗ್ ಅಂತ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಕರೂರು ಹೋಬಳಿ ಮತ್ತು ಬಾರಂಗಿ ಹೋಬಳಿಯವರು, ನಾವು ಓಟೇ ಹಾಕೋದಿಲ್ಲ, ನಮಗೆ ಓಟ್ ಹಾಕಿ ನಮಗೊಂದು ನಾಗರಿಕ ಸೌಲಭ್ಯವೇ ಸಿಗೋದಿಲ್ಲ ಅಂತಾದರೆ ಓಟ್ ಹಾಕಿದ ಪ್ರಯೋಜನ ಏನು ಅನ್ನುವ ತೀರ್ಮಾನಕ್ಕೆ ಅವರೆಲ್ಲ ಕೂಡ ಬಂದಿದ್ದಾರೆ. ಆದ್ದರಿಂದ ಒಂದು ವಿದ್ಯುತ್ತನ್ನು ನೀಡದೇ ಇರೋದು ಒಂದು ನಾಗರಿಕ ಸರ್ಕಾರಕ್ಕೆ ಅಪಮಾನ. ಇದುವರೆಗೂ ಕೂಡ ಆ 50 ಮನೆಗಳಿಗೆ ವಿದ್ಯುತ್ ಇಲ್ಲ, ರಸ್ತೆ ಇಲ್ಲ, ಆಮೇಲೆ ಅವರಿಗೆ ಯಾವುದೇ ಫೋನ್ ಸಂಪರ್ಕ ಇಲ್ಲ, ಮತ್ತು ಅವರಿಗೆ ರಸ್ತೆ ಕೂಡ ಇಲ್ಲ, ಅವರು ಸಾಗುಣಿ ಮಾಡಿದ ಭೂಮಿಯನ್ನು ಮಂಜೂರು ಮಾಡೋಕ್ಕಾಗೋದಿಲ್ಲ, 94C ಅವರ ನಿವೇಶನಗಳನ್ನು ಮಂಜೂರು ಮಾಡೋದಕ್ಕೆ ವನ್ಯಜೀವಿ ಕಾಯ್ದೆ ಅಡ್ಡಿ ಆಗ್ತಾ ಇದೆ. ಒಂದೇ ಒಂದು 94C ಅಡಿಯಲ್ಲಿ ನಿವೇಶನವನ್ನು ಬಡವರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ವನ್ಯಜೀವಿ ವಲಯದ ಕಾಯ್ದೆ. ಆದ್ದರಿಂದ ಈ ಕಾಯ್ದೆ ಒಂದು ಕರಾಳ ಶಾಸನವಾಗಿ ಮಾರ್ಪಟ್ಟಿದೆ ಇಲ್ಲಿಯ ನಾಗರಿಕರಿಗೆ. ಆದ್ದರಿಂದ ಜನ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಕಾಯ್ದೆ ಹೆಸರಿನಲ್ಲಿ ನಾಗರಿಕರ ಬದುಕು ಅದಕ್ಕೆ ಮಾರಕ ಆಗೋ ರೀತಿಯಲ್ಲಿ ಅಮಾನವೀಯ ನಡವಳಿಕೆಗಳಿಂದ ಇವತ್ತು ಅಧಿಕಾರಿಗಳ ನಡವಳಿಕೆಗಳಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಅದರಿಂದ ಪರಿಸರ ರಕ್ಷಣಾ ಕಾಯ್ದೆಗಳಿಗೆ ಯಾರಿಂದೂ ಏನು ಬಿಡೋದಿಲ್ಲ. ಆದರೆ ಆ ಕಾಯ್ದೆ ಹೆಸರಿನಲ್ಲಿ ನಾಗರಿಕ ಸೌಲಭ್ಯಕ್ಕೆ ನಾಗರಿಕರ ಹಕ್ಕುಗಳಿಗೆ ಯಾವುದೇ ಬಾಧಕ ಆಗಬಾರ್ದು. ಅದನ್ನು ಸಹಿಸಿಕೊಂಡು ಈಗ ಜನ ಈಗ ಸಾಕಾಗಿದೆ ಜನರಿಗೆ, ಈಗ ಅದಕ್ಕೆ ಜನ ಬೀದಿಗಿಳಿಯೋದಕ್ಕೆ ತಯಾರಾಗಿದ್ದಾರೆ. ಹೋರಾಟದ ವೈಶಿಷ್ಟ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಮೊದಲನೇ ಹೋರಾಟದ ಅಂಗವಾಗಿ ನೋ ನೆಟ್ವರ್ಕ್ ನೋ ವೋಟಿಂಗ್ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ಜನರ ನಾಗರಿಕ ಸೌಲಭ್ಯಗಳು ವಂಚನೆ ಆಗದೇ ಇದ್ದ ರೀತಿಯಲ್ಲಿ ಸರ್ಕಾರ ತನ್ನ ಆಡಳಿತವನ್ನು ಜನರಿಗೆ ತಲುಪಿಸಬೇಕಾಗುತ್ತೆ ಅಂತೇಳಿ ಸರ್ಕಾರಕ್ಕೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ. ಇಷ್ಟೇ ಹೇಳಿ. ಎಲ್ಲಿ ಹೋದ್ರೂ ನಮ್ಮ ಪರ್ಮಿಷನ್ ಬೇಕು, ನೀವು NOC ತೊಗೊಳ್ರಿ, FC ತೊಗೊಳ್ರಿ ಅಂತ ಹೇಳೋಂಥ ಒಂದು. ಮತ್ತು ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ, ಅವುಗಳನ್ನು ನಾವೇನಾದ್ರು ಮಜೂರು ಮಾಡಿ ತೊಗೊಂಡೋಗಿ ಕೊಟ್ಟರೆ ಮಜೂರು ಮಾಡೋಕ್ಕೆ ಬರಲ್ಲ ಅವರು, ಇಲಾಖೆಗೆ ಬಂದರೂ ಕೂಡ ಅವನ್ನ ಅವ್ರಿಗೆ ದುಡ್ಡು ಕೊಟ್ಟರೆ ಮಾತ್ರ ಅಲ್ಲಿಗೆ ಇದುವರೆಗೂ ಅಲ್ಲಿಗೆ ಒಂದೇ ಒಂದು ಅವರು ಇಲಾಖೆಯಿಂದ 10 ಪೈಸೆ ಅವರು ಅಲ್ಲಿಗೆ ಪರಿಹಾರ ಕೊಟ್ಟಿಲ್ಲ. ಒಂದೇ ಒಂದು ಪ್ರಕರಣ ಇವತ್ತು ಬಗೆಹರಿದಿಲ್ಲ. ಪರಿಹಾರ ಕೊಟ್ಟರು ಪರಿಹಾರ ಕೊಡೋದೇ ಇಲ್ಲ, ದಂಡ ಹಾಕ್ತಾರೆ ಫೋಟೋ ಅವರಿಗೆ. ಈಗ ನೋಡಿ ಉದಾಹರಣೆಗೆ ನಾಗೊಳ್ಳಿ ಮೆಗಾನಿ ರಸ್ತೆ, ಅದು 6 ಕಿಲೋಮೀಟ್ರು, 80 ಲಕ್ಷ ರೂಪಾಯಿ ಟಾರ್ ರಸ್ತೆ ಸ್ಯಾಂಕ್ಷನ್ ಆಗಿದೆ.
ಈಗ ಆಗಿ ಎರಡು ವರ್ಷ ಆಗಿದೆ ಕಾಗುಣಿತ ಒಪ್ಪಿನವ್ರ ಕಾಲದಲ್ಲಿ ಅದು ಮಂಜೂರಾಯಿತು. ಈಗ ವನ್ಯಜೀವಿ ವಲಯದವರು ತಕರಾರು ಮಾಡಿ ಅಲ್ಲಿ ಟಾರ್ ರಸ್ತೆ ಮಾಡಿಕೊಡು ಅಂತ ಹೇಳಿ ತಕರಾರು ಮಾಡಿ ಆ ಹಣ ವಾಪಸ್ ಬೇಕು. ಅಭಿವೃದ್ಧಿಗೆ ಮಾರ್ಕ ಆಗಿದ್ದಾರೆ, ನಾಗರಿಕರ ಹಕ್ಕುಗಳಿಗೆ ಅಲ್ಲಿ ಬಾಧಕ ಆಗ್ತಾ ಇದೆ. ಸೇತುವೆ ಮಳೆ ಬೀಳ್ತಾ ಒಂದು ಎಂಟು ಮನೆಯ ನಮ್ಮಲ್ಲಿ ಈಗ ಮಳೆಗಾಲ ಬಂದರೆ ಒಂದು ನಾಲ್ಕು ತಿಂಗಳು ಅಚ್ಚಿಗೆ ಯಾವುದೇ ಸಂಪರ್ಕ ಆಗ್ತಾ ಇಲ್ಲ. ಈಗ ಒಟ್ಟುಗೂಡಿಸಿ ಒಂದು ಹೋರಾಟ ಪ್ರಾರಂಭ ಮಾಡೋದು ಅನಿವಾರ್ಯ ಆಗಿದೆ. ಆದ್ದರಿಂದ ಸರ್ಕಾರಕ್ಕೆ ಇದನ್ನ ಪತ್ರಿಕೆ ಮುಖಾಂತರ ಈಗ ಇದನ್ನು ಹೇಳಬೇಕು ಅಂತ ಅವರೆಲ್ಲ ಗ್ರಾಮಸ್ಥರು ಅಪೇಕ್ಷೆ ಪಟ್ಟಿದ್ರಿಂದ ನಾವು ಅಲ್ಲಿರುವಂಥ ಅಲ್ಲಿ ವಾಸ ಮಾಡುವಂಥ ಜನರೇನಿದ್ದೀವಿ ರಾಜ್ಯಕ್ಕೋಸ್ಕರ ತ್ಯಾಗ ಮಾಡಿದಂಥವ್ರು ಮಲ್ನಾಡಲ್ಲಿ ವಾಸ ಮಾಡುವಂಥ ನಿಜವಾಗ್ಲೂ ಪುಣ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ನಾವು ಶರಾವತಿಯ ಹಿನ್ನೀರಿನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರುವಂಥವ್ರು ನಮಗೆ ಆ ಪ್ರದೇಶದಲ್ಲಿ ಇರುವಂಥದ್ದೇ ಒಂದು ಶಾಪವಾಗಿದೆ. ಶರಾವತಿ ನದಿ ಇಡೀ ರಾಜ್ಯಕ್ಕೆ ವರ ಆದರೆ ನಮಗೆ ಶಾಪ ಆಗಿದೆ. ಅಲ್ಲಿರುವಂಥ ಕೇವಲ ಮಲ್ನಾಡಿಗರು ಏನಿದ್ದಾರೆ, ಬರೀ ಮಲ್ನಾಡಿಗರಲ್ಲ ತ್ಯಾಗ ಮಾಡಿದಂಥ ಜನರು, ದೀಪದ ಕೂಡ ಕತ್ಲು ಅಂತ ಏನು ಹೇಳ್ತಾರೆ, ಹಾಗೆ ಇಡೀ ರಾಜ್ಯಕ್ಕೆ ಬೆಳಕನ್ನು ಕೊಟ್ಟಂಥವ್ರು ಇವತ್ತಿಗೂ ಕೂಡ ಆ ಒಂದು ಆ ಯೋಜನೆ ಬಂದು ದಶಕಗಳೇ ಕಳೆದಿದೆ, ಈಗಾಗಲೇ 60 ವರ್ಷ ದಾಟಿದೆ. ಆದರೂ ಕೂಡ ಆ ಭಾಗದಲ್ಲಿ ಇನ್ನೂ ಕೂಡ ದೀಪದ ಒಂದು ಬೆಳಕಲ್ಲೇ ಜೀವನ ಕಳೆಯುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಆ ಜನರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಈ ಒಂದು ಕಾಯ್ದೆ ಏನಿದೆ, ಬರೀ ಅವರು ಅಲ್ಲಿಂದ ಜೀವನವನ್ನು ಇನ್ನೊಂದು ಐದು ದಶಕಗಳಿಂದ ಅವರ ಜೀವನವನ್ನು ಒಂದು ತ್ಯಾಗ ಮಾಡ್ತಾನೆ ಬಂದಿದ್ದಾರೆ. ಒಬ್ಬ ಮನುಷ್ಯ ಒಂದು ಬದುಕನ್ನು ಅಭಿವೃದ್ಧಿಗೋಸ್ಕರ ಒಂದ್ಸಾರಿ ತ್ಯಾಗ ಮಾಡ್ಬೋದು, ಆದರೆ ಹಲವಾರು ಬಾರಿ ಅಭಿವೃದ್ಧಿ ಯೋಜನೆಗಳಿಗೋಸ್ಕರ ತ್ಯಾಗ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅವರಿಗೂ ಕೂಡ ಒಂದು ಶಾಶ್ವತವಾದಂಥ ಒಂದು ಭದ್ರವಾದಂಥ ಎಲ್ಲರೂ ಹೇಗೆ ಸ್ವಾಭಾವಿಕವಾಗಿ ಬದುಕ್ತಾರೋ ಆ ರೀತಿಯ ಬದುಕಬೇಕು ಅನ್ನುವಂಥ ಆಸೆ ಇರುತ್ತಿದ್ದಾರೆ. ತಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಒಂದು ಭದ್ರವಾದಂಥ ನೆಲೆ ಬೇಕು ಅಂತ ಹೇಳಿ ಅಪೇಕ್ಷೆ ಪಡೋದು ಒಂದು ಸ್ವಾಭಾವಿಕ, ಮನುಷ್ಯ ಸಹಜ. ಹೇಗೆ ಪ್ರಾಣಿ ಪಕ್ಷಿಗಳು ಬದುಕಬೇಕು ಅಂತ ಹೇಳ್ತಾರೋ ಅದೇ ರೀತಿ ಮನುಷ್ಯನು ಕೂಡ ತಾನು ಬದುಕಬೇಕು ಅಂತ ಇಷ್ಟಪಡ್ತಾನೆ. ಅಲ್ಲಿ ವಾಸ ಮಾಡುವಂಥವ್ರು ಯಾರು ಕೂಡ ಕೃಷಿಕರು ಅರಣ್ಯ ವಿರೋಧಿಗಳಲ್ಲ. ಇವತ್ತು ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಒಂದಿಷ್ಟು ಅರಣ್ಯ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಯಾವುದೋ ಕಾರ್ಯದಿಂದ ಅಲ್ಲ, ಅಲ್ಲಿರುವಂಥ ಜನರಿಂದಲೇ ಇವತ್ತು ಉಳ್ಕೊಂಡು ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ. ಇನ್ನು ಬೇರೆ ಬೇರೆ ಭಾಗದಲ್ಲಿ ಏನು ಅಭಯಾರಣ್ಯತೆ ಮಾಡಿದ್ದಾರೆ ಅಲ್ಲಿ ಎಷ್ಟು ಮಟ್ಟಿಗೆ ಕಾಡು ಉಳ್ಕೊಂಡಿದೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಅಲ್ಲಿ ಈ ನಮ್ಮ ಭಾಗದಲ್ಲಿ ಒಂದು ಅಭಯಾರಣ್ಯ ಅಂತ ಮಾಡ್ತಾ ಇದ್ದಾರೆ, ಅದು ಒಂದು ಶಾಸನಬದ್ಧವಾಗಿ ಕಾನೂನಾತ್ಮಕವಾಗಿ ಆಗಿರುವಂಥದ್ದಲ್ಲ, ಹಾಗೆಯೇ ಜನರ ಅಭಿಪ್ರಾಯ ಕೇಳಿದ್ರೆ ಆಗಿರುವಂಥದ್ದಲ್ಲ. ಹಾಗಾಗಿ ನಮ್ಮ ಭಾಗದ ಜನರಿಗೆ ಅನ್ಯಾಯ ಆಗಿದೆ. ವೈಲ್ಡ್ ಲೈಫ್ ಕಾಯ್ದೆಯನ್ನು ಮಾಡುವಂಥ ಸಂದರ್ಭದಲ್ಲಿ